ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿಯನ್ನು ಹೇಳ್ತಾ ಇವತ್ತು ನಾನು ಒಂದು ಹೊಸ ಯೋಚನೆಯನ್ನು ಮಾಡಿ, ಹೊಸ ನಿರ್ಧಾರವನ್ನು ಮಾಡಿ. ಅದು ಯಾವ ನಿರ್ಧಾರ ಅಂದ್ರೆ 100 ಡೇಸ್ ಒಂದು ಟಾಸ್ಕನ್ನು ತಗೊಂಡು ಅದನ್ನು ಸಂಪೂರ್ಣವಾಗಿ ನಾನು ಪೂರ್ತಿಯಾಗಿ ಮಾಡಬೇಕು. ಮೊದಲು ನಾನು ಅದನ್ನು ಮಾಡಬೇಕು. 100 ಡೇಸ್ ಒಂದು ಚಾಲೆಂಜನ್ನು ತಗೊಂಡಿನಿ. ಅದು ಚಾಲೆಂಜ್ ಯಾವುದು ಅಂದರೆ ಪ್ರತಿ ದಿನವೂ ಸಮೇತ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದು ಸಲುವಾಗಿ ಅಥವಾ ನನ್ನ ಗ್ರೋತ್ ಸಲುವಾಗಿ, ಸ್ಪೆಷಲಿ ನಾನು ಎಲ್ಲೆಲ್ಲಿ ಇನ್ನೂ ಮಾಡಬೇಕಾಗಿದೆ ಕೆಲಸ, ಅದು ಮಾಡಲಿಕ್ಕೆ ನನಗಾಗ್ತಾ ಇಲ್ಲ, ಅದು ಯಾವ ಕಾರಣಕ್ಕೆ ಆಗ್ತಾ ಇಲ್ಲ, ಅಥವಾ ಅದು ಮಾಡೋದಕ್ಕೆ ನನಗೆ ಎಷ್ಟು ಸಮಯ ತಗೊಳ್ತದೆ, ಇದೆಲ್ಲನೂ ಡಿಸೈಡ್ ಮಾಡಿ ಅದಕ್ಕೆ ಬೇಕಾಗುವಂತಹ ಎಲ್ಲ ಸಿದ್ಧತೆಗಳೊಂದಿಗೆ ನಾನು 100 ಡೇಸ್ ಟಾಸ್ಕನ್ನು ತಗೋಬೇಕಂತೇಳಿ ಪ್ಲ್ಯಾನ್ ಮಾಡಿ. ಸೊ ಮೊದಲನೇ ದಿನ ನಾನು ಒಂದು ವಿಷಯವನ್ನು ತಗೊಂಡಿದ್ದು ಯಾವುದು ಅಂದ್ರೆ ಪ್ರತಿಯೊಂದು ಕೆಲಸದ ಮೇಲೆ ಗಮನವನ್ನು ಹರಿಸೋದು. ಮೊದಲ ದಿನದ ನಾವು ಯಾಕೆ ನಾನು ಅದು ಟಾಸ್ಕನ್ನು ತಗೊಂಡಿನಿ ಅಂತಂದರೆ, ಬಹಳಷ್ಟು ಸಲ ನಾವು ಸಕ್ಸಸ್ನ ದಾರಿಯಲ್ಲಿ ಹೋಗುವಾಗ ಅಥವಾ ನಡೆಯುವಂತಹ ದಾರಿ ಇರುತ್ತೆ ನೋಡಿರಿ, ಅಲ್ಲಿ ಏನಾಗುತ್ತೆ ಅಂದರೆ ಒಂದೇ ಕಡೆಗೆ ಫೋಕಸ್ ಮಾಡ್ತಾ ಇರ್ತೀವಿ, ಉಳಿದ ಕೆಲವೊಂದು ಏರಿಯಾಗಳನ್ನು ನಾವು ಬಿಟ್ಟಾಕ್ತೀವಿ. ಸೊ ಹಾಗಾಗಿ ನಾವು ಒಂದು ಕಡೆಗೆ ಫೋಕಸ್ ಮಾಡೋದ್ರ ಜೊತೆಗೆ ಉಳಿದ ಏರಿಯಾಗಳ ಕಡೆಗೂ ಸಮೇತ ನಾವು ಗಮನ ಹರಿಸಿಲ್ಲ ಅಂದ್ರೆ ಬೇರೆ ಏರಿಯಾಗಳಿವೆ ನೋಡ್ರಿ, ಅವುಗಳನ್ನು ನಾವು ಕಳ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಸಾಕಷ್ಟು ಸಲ ನೋಡ್ರಿ, ಸಕ್ಸಸ್ಫುಲ್ ಜನ ಇದ್ದಿರ್ತಾರೆ ನೋಡ್ರಿ, ಅವರೆಲ್ಲೋ ಒಂದು ಕಡೆ ಹೆಲ್ತನ್ನು ಕಳ್ಕೊಂಡಿರ್ತಾರೆ. ಸಕ್ಸಸ್ ಆಗಿರ್ತಾರೆ ಲೈಫ್ನಲ್ಲಿ, ಬಟ್ ಹೆಲ್ತ್ ಕಳ್ಕೊಂಡಿರ್ತಾರೆ. ಬಹಳಷ್ಟು ಜನ ಹೆಲ್ತ್ ಬೆಸ್ಟ್ ಇರುತ್ತೆ, ಮೈಂಡ್ ಸೆಟ್ ಕರೆಕ್ಟ್ ಆಗಿರೋದಿಲ್ಲ, ಮೈಂಡ್ ಅಂದರೆ ಏಕಾಗ್ರತೆ ಅನ್ನುವಂಥದ್ದು ಏನು ಮಾಡ್ತಾರೆ ಅಂದರೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಸಾಕಷ್ಟು ಜನರಿಗೆ ಏಕಾಗ್ರತೆ ಇರುತ್ತೆ, ಎಲ್ಲನೂ ಇರುತ್ತೆ, ಬಟ್ ರಿಲೇಷನ್ ಹ್ಯಾಂಡಲ್ ಮಾಡೋದಿದೆ ನೋಡ್ರಿ, ಅಲ್ಲಿ ಕಳ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಇವತ್ತು ಯೋಚನೆ ಮಾಡಿದ್ದೇನು ಅಂದರೆ ಎಲ್ಲ ಕಡೆಗೂ ಸಮೇತ ನಾವು ಗಮನ ಹರಿಸಬೇಕು, ಫೋಕಸ್ ಒಂದೇ ಕಡೆ ಮಾಡೋಣ, ಏಕಾಗ್ರತೆ ಒಂದೇ ಕಡೆಗಿಡೋಣ, ಕಾರ್ಯದ ಮೇಲೆ ಕಾರ್ಯಕಾರಣ ಸಿದ್ಧಾಂತದ ಮೇಲೆ ನಾವು ಕೆಲಸವನ್ನು ಮಾಡೋಣ. ಆದರೆ ಎಲ್ಲ ಕಡೆಗೂ ನಮ್ಮ ಗಮನ ಹರಿಸಲಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ ಜೀವನದಲ್ಲಿ ಅಲ್ಲೋಲ ಕಲ್ಲೋಲಗಳು ಅಥವಾ ಏರಿಳಿತಗಳಂತಿವೆ ನೋಡ್ರಿ, ಅವು ಆಗೋದು ಸಹಜ ಇದೆ. ಹಾಗಾಗಿ ನಾನು ಇವತ್ತಿನ ಟಾಸ್ಕನ್ನು ಸಂಪೂರ್ಣ ಮಾಡುವುದರ ಜೊತೆಗೆ ಮತ್ತೆ ಪ್ರತಿದಿನ ಅದನ್ನು ಆ್ಯಡ್ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿ. ಸೊ ನೀವು ಏನಾದರೂ ನನ್ನ ಜೊತೆಗೆ ನಡೀಬೇಕಂತೇಳಿ ಪ್ಲ್ಯಾನ್ ಮಾಡಿದ್ರೆ ಇವತ್ತಿಂದು ಡೇ 1 ಅಂತೇಳಿ ನಾವು ಕನ್ಸಿಡರ್ ಮಾಡೋಣ. ಸೊ ಡೇ 1 ಅಂತೇಳಿ ಕನ್ಸಿಡರ್ ಮಾಡಿ ಇವತ್ತು ರಾತ್ರಿ ಮಲಗೋಗಿಂತ ಮುಂಚೆ ಒಂದು ಡೈರಿಯನ್ನು ತಗೊಂಡು ಇವತ್ತು ನಾನು ಬೆಳಗ್ಗಿನಿಂದ ಏನೆಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಿದ್ದೆ, ಯಾವ್ಯಾವ ಕೆಲಸಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೆ, ಯಾವುದಕ್ಕೆ ನಾನು ಕಂಪ್ಲೀಟ್ ಮಾಡಿದ್ದು ನೋಡ್ರಿ, ಅದಕ್ಕೆ ನಾನು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಮಾಡೋದು. ಎಕ್ಸಾಂಪಲು, ನಾನು ಇವತ್ತು ಎಕ್ಸರ್ಸೈಸ್ ಮಾಡೀನಿ, ಎಸ್ ನಂದು ಎಕ್ಸರ್ಸೈಸ್ ಟಾಪಿಕ್ ಇದೆ ನೋಡಿ, ಅದು ಕಂಪ್ಲೀಟ್ ಆಯಿತು, ಅದು 100% ರೀಚ್ ಆಗಿದೆ ಅಂದರೆ ಯೂನಿವರ್ಸಿಗೆ ನಾನು ಥ್ಯಾಂಕ್ ಯು ಹೇಳೋದು. ಒಂದು ಎರಡನೇದು, ಇವತ್ತು ನನಗೆ ಮೆಡಿಟೇಷನ್ ಮಾಡಲಿಕ್ಕೆ ಆಗಲಿಲ್ಲ, ಅನಿವಾರ್ಯ ಕಾರಣಗಳು, ಏನೋ ಒಂದು ಕೆಲಸ ಬಂದಿರುತ್ತೆ, ಆಗುತ್ತೆ ಕೆಲವೊಂದು ಸಲ. ಸೊ ಎರಡನೇದು ನನಗೆ ಮೆಡಿಟೇಷನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅವತ್ತು ಇವತ್ತು ರಾತ್ರಿ ನಾನು ಡಿಸೈಡ್ ಮಾಡೋದು ಏನು ಅಂದರೆ ನಾಳೆ ನಾನು ಕಂಪಲ್ಸರಿಯಾಗಿ ಮೆಡಿಟೇಷನ್ ಮಾಡಲೇಬೇಕು, ನೋ ಆಪ್ಷನ್ಸ್ ಇಷ್ಟು. ಸೊ ಈ ರೀತಿ ಪ್ರತಿಯೊಂದನ್ನು ಬೆಳಗಿನಿಂದ ಸಂಜೆಯವರೆಗೂ ಸಮೇತ ಒಂದು ಟೈಮ್ ಟೇಬಲನ್ನು ಫಿಕ್ಸ್ ಮಾಡಿಕೊಂಡು ಎಲ್ಲ ಏರಿಯಾಗಳಲ್ಲಿ ನಾನು ಕೆಲಸ ಮಾಡಿದ್ದೀನ ಅಥವಾ ಮಾಡಿಲ್ಲ. ಸೊ ಹಾಗಾಗಿ ನಾನು ನನ್ನ ಪ್ರಕಾರ ಕೆಲವೊಂದು ಏರಿಯಾಗಳನ್ನು ಫಿಕ್ಸ್ ಮಾಡಿ ಆ ಏರಿಯಾಗಳ ಮೇಲೆ ಫೋಕಸ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡೀನಿ. ಸೊ ಫಸ್ಟ್ ನಾನು ಯಾವ ಏರಿಯಾನ ನಾನು ಚೂಸ್ ಮಾಡೀನಿ ಅಥವಾ ಆಯ್ಕೆ ಮಾಡ್ಕೊಡೀನಿ ಅಂದರೆ ಹೆಲ್ತ್ ಮೇಲೆ. ಸೊ ಇವತ್ತು ನಮ್ಮ ಸುತ್ತ ಇರುವಂಥ ಸಾಕಷ್ಟು ಜನರನ್ನು ನಾವು ನೋಡ್ತೀವಿ, ಅವ್ರಿಗೆ ಹಣಕಾಸಿನ ತೊಂದರೆ ಇಲ್ಲ, ರಿಲೇಷನ್ ಸರಿ ಇದೆ, ಎಲ್ಲನೂ ಬೆಸ್ಟ್ ಇದೆ, ಬಟ್ ಅವರು ತಮ್ಮ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಆರೋಗ್ಯದ ಮೇಲೆ ನಾವು ಎಲ್ಲೋ ಒಂದು ಕಡೆ ಫೋಕಸ್ ಮಾಡಿಲ್ಲ ಅಂತ, ಆ ಏರಿಯಾ ಇದೆ ನೋಡಿರಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿವಿ ಅಂತ, ಅದನ್ನು ಕಡೆಗಣಿಸಿವಂತ. ಸೊ ಹಾಗಾಗಿ ನಾನು ಫಸ್ಟ್ ಟಾಸ್ಕ್ ಏನಿದೆ ನೋಡಿರಿ, ನನ್ನ ಹೆಲ್ತ್ ಮೇಲೆ ತಗೋತೀನಿ, ಹೆಲ್ತ್ ಸಲುವಾಗಿ ಅದಕ್ಕೆ ಏನೆಲ್ಲ ಬೇಕು ನೋಡಿರಿ ಅದ್ರ ಮೇಲೆ ನಾನು ಕ್ರಮ ಕೈಗೊಳ್ಬೇಕು. ಸೊ ಹೆಲ್ತ್ ಸಲುವಾಗಿ ಮೇನ್ ಬೇಕಾಗಿರೋದು ಉತ್ತಮ ಆಹಾರ. ಸೊ ಆಹಾರ ಇರುತ್ತೆ ನೋಡಿರಿ, ಅದು ನಮ್ಮ ವಿಚಾರದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಮೊದಲು ಒಳ್ಳೆ ಆಹಾರವನ್ನು ತಗೊಳ್ಳೋಣ. ಎರಡನೇದು, ಆಹಾರ ಜೊತೆಗೆ ಒಳ್ಳೆ ವಿಚಾರಗಳು ಬಹಳ ಇಂಪಾರ್ಟೆಂಟ್. ಸಾಕಷ್ಟು ಸಲ ಲೈಫ್ನ ಕೆಲವೊಂದು ಸ್ಟ್ರಗಲ್ ಮೋಡ್ಗಳು ಬಂದಾಗ ಅಥವಾ ಕೆಲವೊಂದು ವ್ಯಕ್ತಿಗಳಿಂದ, ಕೆಲವೊಂದು ಪರಿಸ್ಥಿತಿಗಳಿಂದ, ಕೆಲವೊಂದು ಆಗುತ್ತೆ ಆ ಕಡೆ ಈ ಕಡೆ ಆದಾಗ ನಮ್ಮ ವಿಚಾರಗಳು ಸಕಾರಾತ್ಮಕದಿಂದ ನಮಗೆ ಗೊತ್ತಿರಲಾರ್ದಂಗೆ ಅದು ನಕಾರಾತ್ಮಕ ಆಗೋದಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಆ ನಕಾರಾತ್ಮಕ ಬರೋದಿಲ್ಲ ಅಂತಿಲ್ಲ, ಬರೋದನ್ನು ಹ್ಯಾಂಡಲ್ ಮಾಡ್ಬೋದು. ಅದನ್ನು ತಡೀಬೇಕು ಅಂದರೆ ಒಂದೇ ಒಂದು ಆಪ್ಷನ್ ಇದೆ, ನಾವು ಆದಷ್ಟು ಏನು ಮಾಡಬೇಕಂದ್ರೂ ಪಾಸಿಟಿವ್ ಥಾಟ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ಅದಕ್ಕಾಗಿ ಏನು ಮಾಡೋದಂದ್ರೆ ಅಫರ್ಮೇಷನ್ಸನ್ನು ಮಾಡೋದು. ಸೊ
ಸೊ ಹಾಗಾಗಿ ಈ ರೀತಿ ಸ್ಟೆಪ್ಸ್ಗಳನ್ನು ನಾನು ಕ್ರಿಯೇಟ್ ಮಾಡೋಣ. ಒಂದಾದಮೇಲೆ ಒಂದು ಮಾಡ್ತಾ 100 ಡೇಸ್ ಟಾಸ್ಕ್ ಇದೆ ನೋಡಿರಿ, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತೇಳಿ ನಾನು ಪ್ಲ್ಯಾನ್ ಹಾಕಿನಿ. ಸೊ ನನ್ನ ಜೊತೆಗೆ ನೀವು ಒಂದ್ಸಲ ನಿರ್ಧಾರ ಮಾಡಿ ನೋಡಿರಿ, ಯಾರ್ದ್ಯಾರ್ದೋ ಸಲುವಾಗಿ ಲೈಫ್ನಾಗ ಏನೇನೋ ನಿರ್ಧಾರ ತೊಗೋತೀವಿ, ನಿಮ್ಮ ಜೀವನ ಪರಿವರ್ತನೆಗಾಗಿ ನನ್ನ ಜೊತೆಗೆ ನೀವು ಏನಾದರೂ 100% ನಡಿಬೇಕಂತ ಯೋಚನೆ ಮಾಡಿದ್ರೆ ಮೊದಲು ಹೆಲ್ತ್ ಟಾಸ್ಕನ್ನು ತೊಗೋರಿ. ರಾತ್ರಿ ಕುಂತು ಡಿಸೈಡ್ ಮಾಡಿರಿ ಇವತ್ತಿಂದ ಇಡೀ ದಿನ ನಾನು ಏನೇನು ಮಾಡೀನಿ, ಏನೇನಿಲ್ಲ, ಯಾವುದನ್ನು ಮಾಡಬೇಕಿತ್ತು, ಯಾವುದನ್ನು ಮಾಡಬಾರ್ದಿತ್ತು, ಯಾವುದು ಮಾಡೀನಿ ಅದಕ್ಕೆ ಗ್ರ್ಯಾಟಿಟ್ಯೂಡ್, ಯಾವುದು ಮಾಡಬಾರ್ದಿತ್ತು ಮತ್ತು ನಾನು ಮಾಡೀನಿ, ಮನುಷ್ಯರಿದ್ದೀವಿ ಆಗ್ತದೆ ಹೆಚ್ಚು ಕಡಿಮೆ, ಅದನ್ನು ಕ್ವಿಟ್ ಮಾಡೋದು, ಬಿಟ್ಟಾಕೋದು, ಪುನಃ ಲೈಫ್ನಲ್ಲಿ ಮಾಡೋದಿಲ್ಲ. ಈ ರೀತಿ ಹಂತ ಹಂತವಾದ ಒಂದು ಪರಿವರ್ತನೆಯಿಂದ ನಮ್ಮ ಜೀವನ ಇದೆ ನೋಡಿ, ಅದು ಪರಿಪೂರ್ಣದತ್ತ ಸಂಪೂರ್ಣತೆಯ ಕಡೆಗೆ ಅದು ಹೋಗೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಬನ್ನಿ, ಮೊದಲನೇ ದಿನದ ಟಾಸ್ಕನ್ನು ಕಂಪ್ಲೀಟ್ ಮಾಡೋಣ. ಇವತ್ತು ಹೊಸ ಡೈರಿ ತೊಗೋರಿ ದಯವಿಟ್ಟು, ಹೊಸ ಡೈರಿ ಅಂದರೆ ಮಿನಿಮಮ್ 100 ಪೇಜ್ನ ತೊಗೋರಿ. ಡೇ 1 ಅಂತೇಳಿ ಮೆನ್ಷನ್ ಮಾಡ್ಕೊರಿ, ಹೆಲ್ತ್ ಗೋಲ್ ಅಂತ ಮಾಡ್ಕೊರಿ. ಅದಕ್ಕೆ ಬೇಕಾಗಿರುವ ಎಲ್ಲ ಟಾಪಿಕ್ಗಳನ್ನು ಮಾಡಿಕೊಂಡು ಯಾವ್ದು ಮಾಡಿರಿ ಅದಕ್ಕೆ ಟಿಕ್ ಮಾಡಿರಿ, ಯಾವ್ದು ಮಾಡಿಲ್ಲ ಅದಕ್ಕೆ ರಾಂಗ್ ಮಾಡಿ. ನೀವು ಯಾವಾಗಲೂ ನೋಡಿರಿ, ಹೇಳ್ತೀನಿ, ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಂಡಾಗ ಮಾತ್ರ ನಾವು ಪರಿವರ್ತನೆ ಆಗ್ತೀವಿ. ಇನ್ನೊಬ್ಬರನ್ನ ವಿಮರ್ಶೆ ಮಾಡೋದು, ಇನ್ನೊಬ್ಬರನ್ನ ಪರಿವರ್ತನೆ ಮಾಡೋದು, ಇನ್ನೊಬ್ಬರ ಲೈಫ್ನಾಗ ಅದು ಆಗಬೇಕಿದು, ಇದೆಲ್ಲ ಬಿಟ್ಟಾಕೋಣ. ಸೊ ಇನ್ನರ್ ಜರ್ನಿಗೆ ನೀವು ಬರಬೇಕಂದ್ರೆ ನಿಮ್ಮ ಮೇಲೆ ನೀವು ಗಮನವನ್ನು ಹರಿಸ್ರಿ ಅಂತೇಳಿ ಹೇಳ್ತಾ ಡೇ 1 ಒಂದಿಷ್ಟು ವಿಚಾರಕ್ಕೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶನ್ ಶನ ಆಗ್ತೀನಿ.